ಪ್ರತಿಪಕ್ಷ ನಾಯಕನ ಹೆಸರು ಘೋಷಣೆಗೆ ಮುಹೂರ್ತ ಫಿಕ್ಸ್ ವಿಪಕ್ಷ ನಾಯಕನ ಹೆಸರನ್ನ ಫೈನಲ್ ಮಾಡಿದ್ಯಾ ಹೈಕಮಾಂಡ್ ಹಿಂದೆ ಬಿಜೆಪಿ ಹೈಕಮಾಂಡ್ ನಿಂದ ಹೆಸರು ಪ್ರಕಟಿಸುವ ಸಾಧ್ಯತೆ ಇದೆ ಪ್ರತಿಪಕ್ಷ ನಾಯಕನ ಹೆಸರು ಘೋಷಣೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಯ್ತಾ ವಿಪಕ್ಷ ನಾಯಕನ ಹೆಸರನ್ನ ಫೈನಲ್ ಮಾಡಿದ್ಯಾ ಹೈಕಮಾಂಡ್ ಹಿಂದೆ ಬಿಜೆಪಿ ಹೈಕಮಾಂಡ್ ನಿಂದ ಹೆಸರು ಪ್ರಕಟಿಸುವ ಸಾಧ್ಯತೆ ಇದೆ ಬಸವರಾಜ ಬೊಮ್ಮಾಯಿ ಬಸನಗೌಡ ಪಾಟೀಲ್ ಯತ್ನ ಸುನಿಲ್ ಕುಮಾರ್ ಅಥವಾ ಇನ್ಯಾರು ಬೊಮ್ಮಾಯಿ ಯತ್ನಾಳ್ ಸುನಿಲ್ ಕುಮಾರ್ ಪ್ರಬಲ ಪೈಪೋಟಿ ಇದ್ದಾರೆ ಹೈಕಮಾಂಡ್ ಯಾರ ಪರ ಒಲವು ತೋರಿಸುತ್ತೆ ಅನ್ನೋದೇ ಈಗ ಸಸ್ಪೆನ್ಸ್ ಆಗಿದೆ ವಿಪಕ್ಷ ನಾಯಕನಿಲ್ಲದೆ ಬಜೆಟ್ ಮಂಡನೆ ಮಾಡಿರುವ ಸಿಎಂ ನಾಳೆಯಿಂದ ಸದನದಲ್ಲಿ ಬಜೆಟ್ ಮೇಲೆ ಚರ್ಚೆ ಪ್ರಾರಂಭ ಆಗುತ್ತೆ ನಾಳೆಯಿಂದ ಹೊಸ ನಾಯಕನೊಂದಿಗೆ ಸದನಕ್ಕೆ ಇಳಿಯಲಿದೆಯಾ ಬಿಜೆಪಿ ಅಂತಹ ಸೂಚನೆಗಳು ಸಿಗ್ತಾ ಇದೆ ವಿಪಕ್ಷ ನಾಯಕನ ಹೆಸರನ್ನ ಈಗಾಗಲೇ ಹೈಕಮಾಂಡ್ ಫೈನಲ್ ಮಾಡಿದೆ ಅದರ ಘೋಷಣೆ ಒಂದೇ ಬಾಕಿ ಇದೆ ಇವತ್ತು ಸಹ ಹೆಸರು ಪ್ರಕಟಿಸಬಹುದು ಅಂತ ಹೇಳಲಾಗ್ತಾ ಇದೆ ಇವತ್ತೇ ಬಿಜೆಪಿ ಹೈಕಮಾಂಡ್ ನಿಂದ ಹೆಸರು ಪ್ರಕಟ ಆಗುತ್ತಾ ಹಾಗಾದ್ರೆ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಯಾರ್ಯಾರು ರೇಸ್ ನಲ್ಲಿ ಇದ್ದಾರೆ ಅಂತ ನೋಡ್ತಾ ಇದ್ದೀರಿ ಕೇಂದ್ರದ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನ ವಿಜಯಪುರ ಶಾಸಕರು ಇನ್ನು ಕಾರ್ಕಳ ಶಾಸಕರಾದಂತ ಸುನಿಲ್ ಕುಮಾರ್ ಶಿಗ್ಗಾವಿಯ ಶಾಸಕರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಪಕ್ಷ ನಾಯಕನ ಆಯ್ಕೆಯ ರೇಸ್ ನಲ್ಲಿದ್ದಾರೆ ಈ ಮೂವರನ್ನ ಹೊರತುಪಡಿಸಿ ಮತ್ತಿನ್ಯಾರು ಬೇರೆ ಯಾರನ್ನಾದರೂ ಹೈಕಮಾಂಡ್ ಆಯ್ಕೆ ಮಾಡಿದ್ಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ವಿಪಕ್ಷ ನಾಯಕನ ಹೆಸರನ್ನ ಕೊನೆಗೂ ಫೈನಲ್ ಮಾಡ್ತಾ ಬಿಜೆಪಿ ಹೈಕಮಾಂಡ್ ಇವತ್ತು ಘೋಷಣೆ ಆಗಬಹುದಾ ಏನು ಸಾಧ್ಯತೆ ಇದೆ ವಿಣ ಕಳೆದ 15-20 ದಿನಗಳಿಂದ ವಿಪಕ್ಷ ನಾಯಕನ ಆಯ್ಕೆಯ ಪ್ರಕ್ರಿಯೆ ನಡೀತಾ ಇದೆ ರಾಜ್ಯಕ್ಕೆ ವೀಕ್ಷಕರು ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ದೆಹಲಿಗೆ ಹೋದ ಬಳಿಕವೂ ಕೂಡ ಇನ್ನೂ ವಿಪಕ್ಷ ನಾಯಕನ ಆಯ್ಕೆ ಆಗಲಿಲ್ಲ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದೇವೆ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಕೂಡ ಅಧಿಕೃತವಾದ ವಿಪಕ್ಷ ನಾಯಕ ಇಲ್ಲದೆಯೇ ಮೊದಲ ಬಾರಿಗೆ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಯಿತು ಇವತ್ತು ಮಾಹಿತಿಗಳ ಪ್ರಕಾರ ಇವತ್ತು ಸಂಜೆಯ ಒಳಗಾಗಿ ವಿಪಕ್ಷ ನಾಯಕನ ಹೆಸರು ಘೋಷಣೆ ಆಗಬಹುದು ಎನ್ನುವಂಥದ್ದು ಮಾಹಿತಿ ಯಾಕೆಂದ್ರೆ ನಾಳೆಯಿಂದ ಸದನದಲ್ಲಿ ಬಜೆಟ್ ಮೇಲಿನ ಚರ್ಚೆ ಆರಂಭ ಆಗತ್ತೆ ಆಗ ಸಹಜವಾಗಿ ಅಧಿಕೃತ ವಿಪಕ್ಷ ನಾಯಕ ಯಾರು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತದೆ ಹೀಗಾಗಿ ವಿಪಕ್ಷ ನಾಯಕನ ಹೆಸರನ್ನ ಇವತ್ತು ಘೋಷಣೆ ಮಾಡಬಹುದು ಎನ್ನುವಂತ ಮಾಹಿತಿಗಳು ಬರ್ತಾ ಇದ್ರು ಕೂಡ ರಾಜ್ಯ ಬಿಜೆಪಿಯ ಸಂಘಟನಾ ವಲಯದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ರವಿಕುಮಾರ್ ನಿನ್ನೆ ಹೇಳ್ತಾ ಇದ್ರು ಇನ್ನು 2-3 ದಿನಗಳ ಕಾಲ ತಡ ಆಗಬಹುದು ಎನ್ನುವಂತ ಮಾತುಗಳನ್ನ ಸ್ವತಃ ಅವರೇ ಹೇಳ್ತಾ ಇದ್ರು ಯಡಿಯೂರಪ್ಪನವರು ಕಳೆದ ಒಂದು ವಾರಗಳ ಹಿಂದೆ ಅಂದ್ರೆ 4-5 ದಿನಗಳ ಹಿಂದೆ ಹೇಳಿದ್ರು ವೀಕ್ಷಕರು ಬಂದು ಹೋದ ಬಳಿಕ ದೆಹಲಿಯಲ್ಲಿ 1 ಅಥವಾ 2 ದಿನ ಒಳಗಡೆ ವಿಪಕ್ಷ ನಾಯಕರ ಆಯ್ಕೆ ಆಗ್ತದೆ ಅಂತ ಆದ್ರೆ ಯಡಿಯೂರಪ್ಪನವರು ಹೇಳದಂತೆ ವಿಪಕ್ಷ ನಾಯಕರ ಆಯ್ಕೆ ಆಗ್ಲಿಲ್ಲ ಈಗ ರವಿಕುಮಾರ್ ಅವರು ಹೇಳ್ತಾ ಇದ್ರೆ 2-3 ದಿನಗಳ ತಡವಾಗಬಹುದು ಎನ್ನುವಂಥದ್ದು ಜೊತೆಗೆ ವಿಪಕ್ಷ ನಾಯಕನ ಜೊತೆ ಜೊತೆಗೆ ರಾಜ್ಯಾಧ್ಯಕ್ಷನ ಆಯ್ಕೆಯನ್ನು ಕೂಡ ಮಾಡಬಹುದು ಎನ್ನುವಂಥದ್ದು ಮಾಹಿತಿ ಯಾಕೆಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಕ್ತಾಯ ಆಗಿದೆ ಚುನಾವಣೆಯ ಪೂರ್ವದಲ್ಲಿ ಅವರ ಅವಧಿ ಮುಕ್ತಾಯವಾಗಿದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಬದಲಾವಣೆ ಮಾಡಿದ್ರೆ ಪೂರ್ತಿ ಒಂದು ಸ್ಟ್ರಕ್ಚರ್ ಅನ್ನ ಬದಲಾವಣೆ ಮಾಡಬೇಕಾಗತ್ತೆ ಎನ್ನುವ ಕಾರಣಕ್ಕೋಸ್ಕರ ನಳಿನ್ ಕುಮಾರ್ ಕಟೀಲ್ ಅವರನ್ನ ಏನು ಅವರಿಗೆ ಚುನಾವಣೆ ಮುಕ್ತಾಯದವರೆಗೂ ಕೂಡ ಅವಕಾಶವನ್ನ ಕೊಡಲಾಗಿತ್ತು ಆದ್ರೆ ಈಗ ಅವರ ಅವಧಿ ಮುಕ್ತಾಯ ಆಗಿದೆ ಬಿಜೆಪಿ ಚುನಾವಣೆಯಲ್ಲಿ ಸೋಲನ್ನ ಕಂಡಿದೆ ಹೀಗಾಗಿ ವಿಪಕ್ಷ ನಾಯಕ ಜೊತೆಗೆ ರಾಜ್ಯಾಧ್ಯಕ್ಷ ಹಾಗೂ ವೀಣ ಮೇಲ್ಮನೆಯಲ್ಲಿಯೂ ಕೂಡ ಪ್ರತಿಪಕ್ಷ ನಾಯಕ ಯಾರು ಎನ್ನುವಂತ ಒಂದು ಚರ್ಚೆ ಇದೆ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಮಾಡಬೇಕು ಸುಶೀಲ್ ಕುಮಾರ್ ರಮೋಶಿ ತಾನು ಉತ್ತರ ಕರ್ನಾಟಕ ಭಾಗದವನು ಕಲ್ಯಾಣ ಕರ್ನಾಟಕ ಭಾಗದವನು ನನಗೊಂದು ಅವಕಾಶ ಕೊಡಿರುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹೀಗಾಗಿ 4 ಸ್ಥಾನಗಳಿಗೆ ಜೊತೆಗೆ ವಿಪ್ ಸೇರಿದಂತೆ 4 ಸ್ಥಾನಗಳಿಗೆ ಇವತ್ತು ಆಯ್ಕೆ ಆಗಬಹುದು ಎನ್ನುವಂತ ನಿರೀಕ್ಷೆ ಆದ್ರೆ ಗಟ್ಟಿಯಾಗಿ ಯಾಕೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇಂದಲ್ಲ ನಾಳೆ ಎನ್ನುವಂತ ಪರಿಸ್ಥಿತಿ ಎದುರಾಗಿದೆ ವೀಣಾ ಯಾಕೆಂದ್ರೆ ಯಡಿಯೂರಪ್ಪನವರೇ ಹೇಳಿದ ಮೇಲೆ ಕೂಡ ಇಲ್ಲಿ ತನಕ ವಿಪಕ್ಷ ನಾಯಕರ ಆಯ್ಕೆ ಆಗ್ಲಿಲ್ಲ ಅಂತ ಹೇಳಿದಾಗ ಸಹಜವಾಗಿ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನುವಂತ ಕುತೂಹಲ ಸಹಜವಾಗಿದೆ ಎಸ್ ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್